ಹೋಂಡಾ ಸಿಟಿ ಅಂದ ತಕ್ಷಣ ನಿಮಗೆ ಮನಸ್ಸಿಗೆ ಬರೋದು ಒಂದು ಸ್ಮೂತ್ ಆ್ಯಂಡ್ ರಿಫೈನ್ಡ್ ಪೆಟ್ರೋಲ್ ಇಂಜಿನ್. ಬಟ್ ಆ ಒಂದು ಸ್ಮೂತ್ ರಿಫೈನ್ಡ್ ಪೆಟ್ರೋಲ್ ಇಂಜಿನ್ಗೆ ಇವಾಗ ಹೋಂಡಾ ಅವರು ಒಂದು ಹೈಬ್ರಿಡ್ ಟೆಕ್ನ ಕೊಟ್ಟಿದ್ದಾರೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ದ್ಯಾಟ್ ಇಸ್ ದ ಹೋಂಡಾ ಸಿಟಿ HEV. ಸೊ ಇದು ಒಂದು ಹೈಬ್ರಿಡ್ ಪವರ್ ಟ್ರೈನ್ ಇರೋ ಒಂದು ಕಾರ್, ಈ ಒಂದು ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದೆ ಇಂಡಿಯಾನಲ್ಲಿ. ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ತಿಳ್ಸ್ಕೊಡ್ತೀನಿ, ಬನ್ನಿ ಶುರು ಮಾಡಿ. ಸೊ ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡ್ತಾ, ಹೋಂಡಾ HEV ಏನಿದೆ ಅದು ಇವಾಗಿನ ಔಟ್ ಗೋಯಿಂಗ್ ಮಾಡೆಲ್, ಅಂದರೆ ಹೋಂಡಾ ಸಿಟಿ ಫಿಫ್ತ್ ಜನರೇಷನ್ ಮಾಡೆಲ್ ಏನಿದೆ, ಸ್ಟ್ಯಾಂಡರ್ಡ್ ಪೆಟ್ರೋಲ್ ಮಾಡೆಲ್, ಅದು ಸೇಮ್ ಇದೆ. ಬಟ್ ಎಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಹುಡ್ ಸೇಮ್ ಇದೆ, ನಿಮಗೆ ಈ ಕ್ರೋಮ್ ಬಾರ್ ಏನು ಸಿಗುತ್ತೆ ಗ್ರಿಲ್ಲಿ ಅದು ಸೇಮ್ ಇದೆ, ಹೆಡ್ಲ್ಯಾಂಪ್ಸ್ 9 LED ಹೆಡ್ಲ್ಯಾಂಪ್ಸ್, ಬ್ಯೂಟಿಫುಲ್ ಲುಕಿಂಗ್ ಹೆಡ್ಲ್ಯಾಂಪ್ಸ್, ಅದು ಕೂಡ ಸೇಮ್ ಇದೆ, ಡಿಎಲ್ಸ್ ಕೂಡ ಸೇಮ್ ಇದೆ. ಮತ್ತು ಎಲ್ಲಿ ಚೇಂಜ್ ಆಗಿರೋದು ಅಂತಂದರೆ ನಿಮಗೆ ಇಲ್ಲಿ ಹನಿಕೋಮ್ ಗ್ರಿಲ್ ಸಿಗುತ್ತೆ, ಅದೊಂದು ಚೇಂಜ್ ಆಗಿದೆ. ಮತ್ತು ಹೋಂಡಾ ಬ್ಯಾಡ್ಜಿಂಗ್ ಏನಿದೆ, ಇಲ್ಲಿ ನಿಮಗೆ ಒಂದು ಬ್ಲೂಯಿಶ್ ಟಿಂಟ್ ಸಿಗುತ್ತೆ, ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದೊಂದು ಹೈಬ್ರಿಡ್ ವೆಹಿಕಲ್, ಸ್ಟ್ಯಾಂಡರ್ಡ್ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ ಅಲ್ಲ ಅಂತ. ಅದ್ರ ಜೊತೆಗೆ ಕೆಳಗಡೆ ಕೂಡ ಏನು ಅಂತಂದರೆ ಇಲ್ಲಿ ಫಾಗ್ ಲ್ಯಾಂಪ್ ಹೌಸಿಂಗ್ ಏನು ನೋಡ್ತಾ ಇದ್ರೆ ನೀವು, ಅದು ಕೂಡ ಚೇಂಜ್ ಆಗಿದೆ. ಮತ್ತು ಸ್ಲೈಟಾಗಿ ಬಂಪರಲ್ಲಿ ಏನಿದೆ ಅಲ್ಲಿ ಕೂಡ ಟ್ವೀಕ್ ಮಾಡಿದರೆ ಒಂದು ಸ್ಪೋರ್ಟಿ ಲುಕಿಂಗ್ ಎಲಿಮೆಂಟ್ಗೋಸ್ಕರ. ಸೊ ಇದೆಲ್ಲ ಒಂದು ಫ್ರಂಟಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಾರ್ಮಲ್ ಸ್ಟ್ಯಾಂಡರ್ಡ್ ಮಾಡೆಲ್ಗಿಂತ ನೀವು ಮುಂದೆಯಿಂದ ನೋಡಿದಾಗ ಇದೊಂದು ಹೈಬ್ರಿಡ್ ಮಾಡೆಲ್ ಅಂತ ಗೊತ್ತಾಗುತ್ತೆ. ಸೊ ಇದು ಫ್ರಂಟಲ್ಲಿ ಆಗಿರೋ ಎಲ್ಲ ಚೇಂಜಸ್ಗಳು. ಸೊ ಇವಾಗ ಇದರ ಒಂದು ಸೈಡ್ ಡಿಸೈನ್ ಬಗ್ಗೆ ಮಾತಾಡೋಣ. ಸೈಡ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಗೇನ್ ಸಟಲ್ ಟ್ವೀಕ್ಸ್ನ ಮಾಡಿದ್ದಾರೆ ಹೋಂಡಾ ಅವರು. ಸೊ ಎಲ್ಲಿ ನಿಮಗೆ ಮೇಜರ್ ಟ್ವೀಕ್ ಕಾಣೋದು ಅಂತಂದರೆ, ಇಲ್ಲಿ ಅಲಾಯ್ವಿಲ್ ಏನು ನೋಡ್ತಾ ಇದ್ರೆ ಅಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಪೇಂಟ್ ಸ್ಕೀಮ್ ಸಿಗುತ್ತೆ. ಇದು ಬ್ಲ್ಯಾಕ್ಡ್ ಔಟ್ ಪೇಂಟ್ ಸ್ಕೀಮ್, ಸ್ಟ್ಯಾಂಡರ್ಡ್ ಮಾಡೆಲ್ ನಿಮಗೆ ಒಂದು ಗನ್ ಮೆಟಲ್ ಗ್ರೇ ಪೇಂಟ್ ಸ್ಕೀಮ್ ಸಿಗುತ್ತೆ. ಆ್ಯಂಡ್ ನಿಮಗೆ ಸೇಮ್ ಒಂದು ರ್ಯಾಪ್ ಅರೌಂಡ್ ಟೈಲ್ ಲ್ಯಾಂಪ್ಸ್ ಮತ್ತು ರ್ಯಾಪ್ ಅರೌಂಡ್ ಹೆಡ್ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಕ್ಯಾರೆಟರ್ ಲೈನ್ ಹೆಡ್ಲ್ಯಾಂಪ್ ಮತ್ತು ಟೈಲ್ ಲ್ಯಾಂಪ್ನ ಕನೆಕ್ಟ್ ಮಾಡುತ್ತೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಓವರಾಲ್ ಸಿಲುವೆಟ್ ಏನಿದೆ ಇಲ್ಲಿ ನೋಡ್ತಾ ಇದ್ರಲ್ಲ, ಅದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಸ್ಟ್ಯಾಂಡರ್ಡ್ ಮಾಡೆಲ್ಗೆ. ಎಲ್ಲಿ ಇನ್ನೊಂದು ಚೇಂಜ್ ಆಗಿರೋದು ಅಂದರೆ, ಆ ಓವರ್ ಬಿಎಮ್ ಏನು ನೋಡ್ತಾ ಇದ್ದೀವಿ ಅದ್ರ ಕೆಳಗಡೆ ಒಂದು ಕ್ಯಾಮ್ರಾ ಇದೆ ಇವಾಗ, ಲೆಫ್ಟ್ ಸೈಡ್ ಒಂದು ಮಾನಿಟ್ರಿಂಗ್ಗೆ. ಸೊ ಲೆಫ್ಟ್ ಲೈನ್ ಮಾನಿಟ್ರಿಂಗ್ ಅಷ್ಟೇ ಮಾಡೋದು, ಬೇರೆ ಯಾವುದೇ ಥರದ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅದರಲ್ಲಿ ಫೀಚರ್ ಇಲ್ಲ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ನೋಡಕ್ಕೆ ಸಿಗುತ್ತೆ. ವಿಂಡೋ ಲೈನ್ ಆ್ಯಂಡ್ ಪಿಲ್ಲೋಸ್ ಏನಿದೆ ಅದು ಕೂಡ ಒಂದು ಬ್ಲ್ಯಾಕ್ ಡೌಟ್ ಎಲಿಮೆಂಟಿಂದ ಒಂದು ಸ್ಪೋರ್ಟಿ ಲುಕ್ಗೆ ಏನು ಆ್ಯಡ್ ಆಗ್ತಾ ಇದೆ. ಸೊ ಇದು ಒಂದು ನಿಮಗೆ ಸೈಡ್ ಪ್ರೊಫೈಲಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್. ಆ್ಯಂಡ್ ವೀಲ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ ಒಂದು 16-inch ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇದರ ಟೈರ್ ಪ್ರೊಫೈಲ್ 185/55 ಈಕೋ ಟ್ರೈಡ್ ಟೈರ್ಸ್ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಸ್ವಲ್ಪ ಒಂದು ಈಕೋ ಫ್ರೆಂಡ್ಲಿ ಆ್ಯಂಡ್ ರೋಲಿಂಗ್ ರೆಸಿಸ್ಟೆನ್ಸ್ ಕಡಿಮೆ ಇರೋದಕ್ಕೆ. ಸೊ ಇದೊಂದು ಟೈರ್ ಆ್ಯಂಡ್ ಸೈಡ್ ಪ್ರೊಫೈಲ್ ಬಗ್ಗೆ. ಕೊನೆಯದಾಗಿ ಅಂತಂದರೆ, ಇದರಲ್ಲಿ ನಿಮಗೆ 5 paint ಸ್ಕೀಮ್ ನೋಡೋಕ್ಕೆ ಸಿಗುತ್ತೆ. ಇದೊಂದು ರೆಡ್, ಇದ್ರ ಜೊತೆ ಇನ್ನು 4 colors ನೀವು ಆಫ್ ಮಾಡ್ಕೋಬೋದು ಈ ಒಂದು ಹೋಂಡಾ ಸಿಟಿ HEV. ಇವಾಗ ಇದರ ರೇರ್ ಪ್ರೊಫೈಲ್ಗೆ ಹೋಗಿ ಇದರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡೋಣ, ಬನ್ನಿ. ನೀವು ಆ್ಯಕ್ಚುಲಿ ಈ ಹೋಂಡಾ ಸಿಟಿ HEV ನೋಡ್ತು ಅಂತಂದರೆ, ಫ್ರಂಟ್ಗಿಂತ ಹೆಚ್ಚಾಗಿ ಹಿಂದೆನೆ ಸ್ವಲ್ಪ ಜಾಸ್ತಿ ಸಬ್ಸ್ಟಾನ್ಷಿಯಲ್ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಇದೊಂದು ರೇರ್ ಲಿಪ್ ಸ್ಪಾಯ್ಲರ್ ಆ್ಯಡ್ ಮಾಡಿದ್ದಾರೆ, ಮತ್ತು ಇದೊಂದು ರೇರ್ ಡಿಫ್ಯೂಸರ್ ಕೂಡ ಆ್ಯಡ್ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಏರೋಡೈನಾಮಿಕ್ ಎಫಿಷಿಯನ್ಸಿ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಈ ಕಾರಲ್ಲಿ. ಅದ್ರ ಜೊತೆಗೆ ಬಂಪ ಕೂಡ ರೇರಲ್ಲಿ ಲೈಟಾಗಿ ಟ್ವೀಕ್ ಆಗಿದೆ. ಬಟ್ ನಿಮಗೆ ಟೈಲ್ ಲ್ಯಾಂಪ್ ಡಿಸೈನ್ ಏನಿದೆ, ಅದು ಸೇಮ್ ಟೈಲ್ ಲ್ಯಾಂಪ್ ಡಿಸೈನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸ್ವಲ್ಪ ಬ್ಲ್ಯಾಕ್ ಡೌಟ್ ಎಲಿಮೆಂಟಿಂದ ತುಂಬ ಒಂದು ಸ್ಪೋರ್ಟಿ ಲುಕ್ ಕಾಣುತ್ತೆ, ಎಸ್ಪೆಷಲಿ ರಾತ್ರಿ ಇದನ್ನು ನೋಡಿದಾಗ ಇನ್ನೂ ಸಕಲಾಗಿ ಕಾಣುತ್ತೆ. ನೆಕ್ಸ್ಟ್ ಬ್ಯಾಡ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಅಗೇನ್ ನಿಮಗೆ ಒಂದು ಹೋಂಡಾ ಬ್ಯಾಡ್ಜಿಂಗ್ ಸಿಗುತ್ತೆ, ಅಗೇನ್ ವಿತ್ ಬ್ಲೂ ಔಟ್ಲೈನ್. ಮತ್ತು ಈ HEV ಅನ್ನೋ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ, ಮತ್ತು ಹೋಂಡಾ ಸಿಟಿ ಅನ್ನೋ ಬ್ಯಾಡ್ಜಿಂಗ್ ಸಿಗುತ್ತೆ. ZX ಅಂತ ಏನಕ್ಕೆ ಇರೋದು ಅಂತಂದರೆ, ಈ ಒಂದು HEV ವೇರಿಯಂಟ್ ಏನಿದೆ ಹೈಬ್ರಿಡ್ ವೇರಿಯಂಟ್, ಇದು ಒಂದು ಟಾಪ್ ಎಂಡ್ ZX ವೇರಿಯಂಟಲ್ಲಿ ಮಾತ್ರನೇ ಆಫರ್ ಮಾಡ್ತಾರೋದು ಹೋಂಡಾ ಅವರು. ಸೊ ನಿಮಗೆ ಸಿಂಗಲ್ ವೇರಿಯಂಟ್ ಮಾತ್ರನೇ ಇದರಲ್ಲಿ ಸಿಗೋದು. ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ರಿಯರಲ್ಲಿ ಇಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ ಬೂಟ್ ಓಪನಿಂಗ್ಗೆ, ಮತ್ತು ಇಲ್ಲಿ ಒಂದು ರೇರ್ ಕ್ಯಾಮ್ರಾ ಇದೆ ಅದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಶಾಕ್ ಪಿನ್ ಆ್ಯಂಟನಾ ಇದೆ, ಮತ್ತು ರೇರ್ ಪ್ಯಾಸೆಂಜರ್ಸ್ಗೆ ಈ ರಿಯರ್ ವಿಂಡ್ಶೀಲ್ಡಲ್ಲಿ ನಿಮಗೆ ಒಂದು ಬ್ಲೈಂಡ್ ಸಿಗುತ್ತೆ, ಅದು ಮ್ಯಾನ್ಯಲಿ ಆಪರೇಟ್ ಮಾಡ್ಕೊಬೇಕಾಗುತ್ತೆ ನೀವು. ಸೊ ಇದೆಲ್ಲ ಒಂದಿಷ್ಟು ಫೀಚರ್ಸ್ ಇದೆ. ಇವಾಗ ನೆಕ್ಸ್ಟ್ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಬೂಟ್ ಸ್ಪೇಸ್ನ ನೀವು ಆಕ್ಸೆಸ್ ಮಾಡಬೇಕು ಅಂತ ಇದ್ದರೆ, ಡ್ರೈವರ್ ಸೈಡಲ್ಲಿ ಲ್ಯಾಚ್ ಇದೆ ಅದನ್ನು ಆಪರೇಟ್ ಮಾಡ್ಬೋದು, ಇಲ್ಲಾಂತಂದರೆ ನಿಮ್ಮ ಕೀ ಫಾಬಲ್ಲಿ ಜಸ್ಟ್ ಅನ್ಲಾಕ್ ಮಾಡ್ಬೋದು ಅಷ್ಟೇ. ಸೊ ದಟ್ ನೀವು ಮ್ಯಾನ್ಯಲಿ ಓಪನ್ ಮಾಡಬೇಕಾಗುತ್ತೆ, ಇಲ್ಲಾಂತಂದರೆ ನಿಮ್ಮ ಕೀ ನಿಮ್ಮ ಹತ್ರ ಇತ್ತು ಅಂತಂದರೆ. ಕೊನೆಯದಾಗಿ ಇಲ್ಲೊಂದು ರಿಕ್ವೆಸ್ಟ್ ಸೆನ್ಸರ್ ಇದೆ, ಈ ರಿಕ್ವೆಸ್ಟ್ ಸೆನ್ಸರ್ನ ನೀವು ಆಪರೇಟ್ ಮಾಡಿ ಕೀ ನಿಮ್ಮ ಹತ್ರ ಇದ್ದಾಗ ಇದನ್ನು ಬೂಟ್ನ ಲೆಫ್ಟ್ ಮಾಡ್ಬೋದು. ಬೂಟ್ ಒಂದು ಲೈಟರ್ ಸೈಡ್ ಇದೆ, ತುಂಬ ಎಫರ್ಟ್ ಬೇಕಾಗಲ್ಲ ನಿಮಗೆ ಇದನ್ನು ಓಪನ್ ಮಾಡೋದಕ್ಕೆ. ನೆಕ್ಸ್ಟ್ ಇದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತ ಇದ್ದರೆ, ಇದರಲ್ಲಿ ಮೇಜರ್ ಚೇಂಜ್ ಆಗಿದೆ. ಅರೌಂಡ್ 200 liters ಆಫ್ ಬೂಟ್ ಸ್ಪೇಸ್ ನಿಮಗೆ ಇದರಲ್ಲಿ ಕಡಿಮೆ ಆಗಿದೆ. ಏನಕ್ಕೆ ಅಂತಂದರೆ, ನಿಮಗೆ ಇದರಲ್ಲಿ ಇವಾಗ ಒಂದು ಹೈಬ್ರಿಡ್ ಟೆಕ್ ಏನಿದೆ ಅದ್ರ ಬ್ಯಾಟ್ರಿ ಏನು ಬೇಕಾಗುತ್ತೆ ಅದು ಬೂಟಲ್ಲಿ ಪ್ಲೇಸ್ ಮಾಡಿದ್ದಾರೆ ಹೋಂಡಾ ಅವರು. ಎಸ್, ನೀವು ಈ ಒಂದು ಅಡಕೆ ಮಂಡಿಗೆ ಹೋದಾಗ 40 mute ತೊಗೊಂಡು ಹೋಗಬೇಕಾದ್ರೆ ಇವಾಗ 20 mute ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಬಟ್ ಸ್ಟಿಲ್ ಒಂದು ವೆರಿ ಲಾಸ್ ಸ್ಪೇಸ್ ಸಿಗುತ್ತೆ, ತುಂಬ ಆರಾಮಾಗಿ ನಿಮಗೆ ಹಲವಾರು ಲಗೇಜ್ಗಳು ಹಿಡಿಸುತ್ತೆ. ಫುಲ್ ಸೈಜ್ ಸೂಟ್ ಕೇಸ್ ಡೆಫಿನೆಟ್ಲಿ ಹಿಡಿಸುತ್ತೆ, ಅದ್ರ ಜೊತೆಗೆ ಬ್ಯಾಗ್ಸ್ ಕೂಡ ತುಂಬ ಹಿಡಿಸುತ್ತೆ. 306 liters ಆಫ್ ಬೂಟ್ ಸ್ಪೇಸ್ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ.
ಸೊ ನೀವು ಈ ಒಂದು ಹೋಂಡಾ ಸಿಟಿ ಈ ಎಚ್ ಇವಿನ ಡ್ರೈವರ್ ಸೀಟ್ಗೆ ಬಂದು ಕೂತಾಗ ನಿಮಗೆ ಒಂದು ಸಿಮಿಲರ್ ಲೇಔಟ್ ನೋಡೋಕೆ ಸಿಗುತ್ತೆ. ಔಟ್ ಗೋಯಿಂಗ್ ಮಾಡಲ್ ಏನಿದೆ ಒಂದು ಸ್ಟ್ಯಾಂಡರ್ಡ್ ಮಾಡಲ್, ಆ ಒಂದು ಸೇಮ್ ಲೇಔಟ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಎಲ್ಲಿ ಮೇಜರ್ ಚೇಂಜ್ ಆಗಿದೆ ಅಂತಂದರೆ ನಿಮ್ಮ ಮುಂದೆ ಇರುವ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಇನ್ನೊಂದು ಮೇಜರ್ ಚೇಂಜ್ ಅಂತಂದರೆ ಇದರ ಒಂದು ಅಪೋಲ್ಸ್ಟ್ರಿ. ಇವಾಗ ನಿಮಗೆ ಒಂದು ಲೈಟ್ ಕಲರ್ ಐವರಿ ಅಪೋಲ್ಸ್ಟ್ರಿ ಏನಿದೆ ಅದು ನೋಡೋಕೆ ಸಿಗುತ್ತೆ. ಡ್ಯಾಶ್ ಬೋರ್ಡ್ ಮೇಲಾಗಿರ್ಬೋದು, ಸೀಟ್ ಮೇಲಾಗಿರ್ಬೋದು, ಸೆಂಟರ್ ಕಾನ್ಸೋಲ್ ಆಗಿರ್ಬೋದು, ಇಲ್ಲಾಂತಂದರೆ ನಿಮಗೆ ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಎಲ್ಲ ಕಡೆ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಇನ್ ದಿಸ್ ಐವರಿ ಕೊಟ್ಟಿರೋದ್ರಿಂದ ಒಂದು ಏರಿ ಫೀಲ್ ಏನಿದೆ ಅದಕ್ಕೆ ನಿಮಗೆ ಅಪೀಲ್ ಆಗುತ್ತೆ. ಆ್ಯಂಡ್ ಆ ಒಂದು ಏರಿ ಫೀಲ್ನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಇರೋದಂತಂದರೆ ಇದರ ಒಂದು ಎಲೆಕ್ಟ್ರಿಕಲಿ ಆಪರೇಟೆಡ್ ಸನ್ರೂಫ್ ಮಾತ್ರ ಏನೇ ಎಲೆಕ್ಟ್ರಿಕಲಿ ಆಪರೇಟೆಡ್. ಇದರ ಒಂದು ಬ್ಲೈಂಡ್ ಏನಿದೆ ಇದನ್ನು ನೀವು ಮ್ಯಾನ್ಯುಲ್ ಆಗಿ ಆಪರೇಟ್ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಆಲ್ಸೋ ಸನ್ರೂಫ್ ಎಲೆಕ್ಟ್ರಿಕ್ ಆಪರೇಷನ್ ಏನಿದೆ ಅದು ಒನ್ ಟಚ್ ಆಪರೇಷನ್, ಜಸ್ಟ್ ಒಂದು ಒನ್ ಟಚ್ನ ಓಪನ್ ಮಾಡ್ತು ಅಂತಂದರೆ ನೀವು ಓಪನ್ ಆಗುತ್ತೆ. ಆ್ಯಂಡ್ ಅಗೇನ್ ಸೇಮ್ ನಿಮಗೆ ಕ್ಲೋಸ್ ಮಾಡಬೇಕು ಅಂತಂದರೆ ಅಗೇನ್ ಒನ್ ಬಟನ್ ಇಲ್ ಕ್ಲೋಸ್. ಸೊ ಇದಕ್ಕೆ ಒಂದು ಪ್ರೀಮಿಯಂ ಟಚ್ನ ಆ್ಯಡ್ ಮಾಡೋದಕ್ಕೆ ಹೋಂಡಾ ಅವರು ಈ ಒಂದು ಸಿಟಿ ಕಾರ್ಗೆ ನಿಮಗೆ ಒಂದು ವುಡ್ ಫಿನಿಶ್ ಟಚ್ನ ಕೊಟ್ಟಿದ್ದಾರೆ. ಅಗೇನ್ ದಿಸ್ ನಾಟ್ ಒರಿಜಿನಲ್ ವುಡ್, ಸೊ ಒಂದು ಪ್ಲಾಸ್ಟಿಕ್ ಟೈಪ್ ವುಡ್ ಫಿನಿಶ್ನ ಕೊಟ್ಟಿದ್ದಾರೆ ಒಂದು ಎನ್ಹಾನ್ಸ್ ಮಾಡೋದಕ್ಕೆ, ಒಂದು ಪ್ರೀಮಿಯಂ ಲುಕ್ ಕೊಡೋದಕ್ಕೆ. ಅದ್ರ ಜೊತೆಗೆ ನಿಮಗೆ ನೆಕ್ಸ್ಟ್ ಡ್ಯಾಶ್ ಬೋರ್ಡಲ್ಲಿ ಹೈಲೈಟ್ ಅಂತಂದರೆ ಇದರ ಒಂದು 8-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಟಚ್ಗೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಯು ಗೆಟ್ ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಆ್ಯಂಡ್ ಹೋಂಡಾ ಕನೆಕ್ಟ್ ಫೀಚರ್ ಏನಿದೆ ಅದು ಕೂಡ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ ಫಾರ್ ರಿಮೋಟ್ ಕಂಟ್ರೋಲ್ ಕಾರ್ ಆಪರೇಷನ್. ಅದ್ರ ಜೊತೆಗೆ ಎಲ್ಲಿ ನನಗೆ ಒಂದು ಸ್ವಲ್ಪ ಒಂದು ಇಂಪ್ರೂವ್ ಆಗಿರ್ಬೋದಾಗಿತ್ತು ಅಂತ ಇದರ ಒಂದು ಲೇಔಟ್ ಮತ್ತು UI UX ತುಂಬ ಒಂಥರ ಗ್ರಾಫಿಕ್ ಇಲ್ದಿರೋ ಥರ ಇದೆ. ಒಂದು ಸ್ವಲ್ಪ ಇನ್ನೂ ಎನ್ಹಾನ್ಸ್ ಮಾಡಿ ಒಂದು ಪ್ರೀಮಿಯಂ UI UX ಕೊಟ್ಟಿತ್ತು ಅಂತಂದರೆ ಇನ್ನೂ ಚೆನ್ನಾಗಿರೋದು. ಸೊ ಇದೊಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಆಯಿತು. ಹಾಗೆ ನಿಮಗೆ ಒಂದು 6-speaker ಆಡಿಯೋ ಸಿಸ್ಟಮ್ ನೋಡೋಕ್ಕೆ ಸಿಗುತ್ತೆ ಇದರಲ್ಲಿ. ಸೊ ಅಗೇನ್ ಇಟ್ಸ್ ನಾಟ್ ಅ ಪ್ರೀಮಿಯಂ ಆಡಿಯೋ, ಹೋಂಡಾ ಅವರ ಒಂದು ಫ್ಯಾಕ್ಟ್ರಿ ಫಿಟೆಡ್ ಆಡಿಯೋ ಸಿಸ್ಟಮ್ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಎಲ್ಲಿ ಮೇಜರ್ ಚೇಂಜ್ ಆಗಿರೋದು ಅಂತ ನನ್ನ ಮುಂದೆ ಇರೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಒಂದು ಸೆಮಿ ಡಿಜಿಟಲ್ ಲೇಔಟ್ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ಏನು ಸ್ಪೀಡೋಮೀಟರ್ ಇದೆ ಅದು ಅನಲಾಗ್, ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು 7-inch ಡಿಸ್ಪ್ಲೇ ಸಿಗುತ್ತೆ. ಸೊ ಇದು ನಿಮಗೆ ಈ ಒಂದು ಅಡಾಸ್ ಮತ್ತು ಇದರ ಒಂದು ಹೈಬ್ರಿಡ್ ಟೆಕ್ ಮತ್ತು ಬೇರೆ ಎಲ್ಲ ಏನು ಚೇಂಜಸ್ ಆಗಿದೆ ಈ ಕಾರಲ್ಲಿ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಕೊಡುತ್ತೆ. ಆ್ಯಂಡ್ ಅಡ್ಜಸ್ಟಿಂಗ್ ಕೂಡ ನೀವು ಈ ಒಂದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಲೇಔಟ್ನ ಬೇರೆ ಬೇರೆ ಇನ್ಫಾರ್ಮೇಷನ್ನ ಚೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಆಕ್ಟಿವೇಟ್ ಡಿಆಕ್ಟಿವೇಟ್ ಸರ್ಟನ್ ಫೀಚರ್ಸ್ ಏನಿದೆ ಅದನ್ನು ಕೂಡ ನೀವು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತು ಈ ಕಡೆ ಇರೋ ಒಂದು ಬಟನ್ಸ್ನ ಜೊತೆಗೆ ಮಾಡ್ಕೊಳ್ಬೋದು. ಸೊ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಆಗಿರೋ ಒಂದಿಷ್ಟು ಚೇಂಜಸ್. ಇವಾಗ ರೈಟ್ ಸೈಡಲ್ಲಿ ನನ್ನ ರೈಟ್ ಸೈಡಲ್ಲಿ ಒಂದಿಷ್ಟು ಬಟನ್ಸ್ ಕ್ಲಸ್ಟರ್ ಇದೆ. ಸೊ ಆ ಒಂದು ಕ್ಲಸ್ಟರಲ್ಲಿ ಒಂದು ಇಂಪಾರ್ಟೆಂಟ್ ಬಟನ್ ಇದೆ. ಸೊ ಅದರಲ್ಲಿರೋ ಒಂದು ಅಡಾಸ್ ಫೀಚರ್ಸ್ಗೆ ಕಂಟ್ರೋಲ್ ಮಾಡೋದಕ್ಕೆ ರೋಡ್ ಡೆಪಾರ್ಚರ್ ಮಿಟಿಗೇಷನ್ ಸಿಸ್ಟಮ್ ಮತ್ತು ಕೊಲಿಷನ್ ಬ್ರೇಕಿಂಗ್ ಮಿಟಿಗೇಷನ್ ಏನಿದೆ ಅದೆರಡನ್ನು ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಬೋದು ನೀವು ಆ ಒಂದು ಸಿಂಗಲ್ ಸ್ವಿಚಿಂದ. ಸೊ ಅದ್ರ ಜೊತೆಗೆ ನಿಮಗೆ ಬೇರೆ ಎಲ್ಲ ಏನು ಅಡಾಸ್ ಫೀಚರ್ಸ್ ಇದೆ, ನೆಕ್ಸ್ಟ್ ಒಂದು ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಇಲ್ಲಾಂತಂದರೆ ನಿಮಗೆ ಒಂದು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಇಲ್ಲಾಂತಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಆಗಿರ್ಬೋದು, ಅದೆಲ್ಲ ನಿಮಗೆ ಸ್ಟೇರಿಂಗ್ ಸುತ್ತಮುತ್ತ ನಿಮಗೆ ಬಟನ್ಸ್ ನೋಡೋಕ್ಕೆ ಸಿಗುತ್ತೆ ಮೌಂಟೆಡ್ ಕಂಟ್ರೋಲ್ಸಲ್ಲಿ. ಮತ್ತು ಇಲ್ಲಿ ನಿಮಗೆ ಇಲ್ಲೊಂದು ಬಟನ್ ಇದೆ, ಸೊ ಲೆಫ್ಟ್ ಸೈಡ್ ಮಾನಿಟರಿಂಗ್ ಏನಿದೆ ಬ್ಲೈಂಡ್ ಮಾನಿಟರಿಂಗ್ ಅದಕ್ಕೋಸ್ಕರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಇದೆ ಇದರಲ್ಲಿ. ಮತ್ತು ಸ್ಟೇರಿಂಗ್ ಕೂಡ ಹಿಡ್ಕೊಳ್ಳೋಕ್ಕೆ ತುಂಬ ಚಂಕಿಯಾಗಿದೆ. ಆ್ಯಂಡ್ ನಿಮಗೆ ಹಲವಾರು ಬಟನ್ಸ್ಗಳಿದೆ, ಅದ್ರ ಜೊತೆಗೆ ಪ್ಯಾಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಯಾವುದೇ ಥರದ ಗೇರ್ ಇಲ್ಲ, ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಿಮಗೆ. ಬಟ್ ಏನಕ್ಕೆ ಈ ಪ್ಯಾಲ್ ಶಿಫ್ಟರ್ಸ್ ಅಂತಂದರೆ ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅಂತ ಇದೆ, ಅದನ್ನು ಡಿಫ್ರೆಂಟ್ ಲೆವೆಲ್ಸ್ ಇದೆ, 3 levels ಇದೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ಪ್ಯಾಲ್ ಶಿಫ್ಟರ್ಸ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಸೆಂಟರ್ ಕಾನ್ಸೋಲ್ಗೆ ಬರಬೇಕು ಅಂತಂದರೆ ಸೆಂಟರ್ ಕಾನ್ಸೋಲ್ ಸ್ವಲ್ಪ ರೇಸ್ಡ್ ಆಗಿದೆ. ಆ್ಯಂಡ್ ನಿಮಗೆ ಅಗೇನ್ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಗೇರ್ ಲಿವರ್ ಅಗೇನ್ ನಿಮಗೆ ನಾನು ಹೇಳಿದಂಗೆ ಗೇರ್ ಇಲ್ಲ. ಸೊ ಬಟ್ ಇಲ್ಲೇನು ಅಂತಂದರೆ ರಿವರ್ಸ್ ನ್ಯೂಟ್ರಲ್ ಮತ್ತು ಪಾಕಲ್ಲಿ ಚೇಂಜ್ ಮಾಡೋದಕ್ಕೆ ಇದೊಂದು ಲಿವರ್ ಶಿಫ್ಟ್ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ, ಇದರಲ್ಲಿ ಬ್ರೇಕ್ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಮತ್ತು ಸ್ಟೋರೇಜ್ ಸ್ಪೇಸಸ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಡೋರ್ ಪಾಕೆಟ್ಸಲ್ಲಿ ಮತ್ತು ಇಲ್ಲಿ 2 cup holders ಸಿಗುತ್ತೆ, ಮತ್ತು ಇಲ್ಲಿ ಕೂಡ ಒಂದು ಫೋನ್ ಹೋಲ್ಡರ್ ಇದೆ, ಆ್ಯಂಡ್ ಮುಂದೆ ಕೂಡ ಒಂದು ಫೋನ್ ಹೋಲ್ಡರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಯಾವುದೇ ಥರದ ವೈರ್ಲೆಸ್ ಚಾರ್ಜಿಂಗ್ ಇದರಲ್ಲಿ ನಿಮಗೆ ಫೀಚರ್ ಇಲ್ಲ. ಆ್ಯಂಡ್ ಚಾರ್ಜಿಂಗ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂತಲೇ ನಿಮಗೆ USB ಸ್ಲಾಟ್ 2 ಸಿಗುತ್ತೆ, ಒಂದು ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕನೆಕ್ಷನ್ಗೆ, ಇನ್ನೊಂದು ಫೋನ್ ಚಾರ್ಜಿಂಗ್ಗೆ, ಮತ್ತು 12-volt ಸಾಕೆಟ್ ಏನಿದೆ ಅಲ್ಲಿ ಕೂಡ ನಿಮಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಅಡಿಷ್ನಲ್ USB ಹಾಕ್ಕೊಂಡು ಡಿವೈಸಸ್ನ ಚಾರ್ಜ್ ಮಾಡ್ಕೊಳ್ಬೋದು. ಫೈನಲ್ ಆಗಿ ಒಂದು ಸ್ಟೋರೇಜ್ ಸ್ಪೇಸ್ ಅಂತಂದರೆ ಈ ಒಂದು ಸೆಂಟರ್ ಕಾನ್ಸೋಲಲ್ಲಿ. ಸೊ ಇಲ್ಲಿ ನಿಮಗೆ ಒಂದು ಆಮ್ರೆಸ್ ಸಿಗುತ್ತೆ, ಅಗೇನ್ ಸಾಫ್ಟ್ ಟಚ್ ಮೆಟೀರಿಯಲ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲಿಫ್ಟ್ ಮಾಡ್ತು ಅಂತಂದರೆ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ನೋಡೋಕ್ಕೆ ಸಿಗುತ್ತೆ. ಅಗೇನ್ ವಾಲೆಟ್ಸ್ ಅದು ಇದು ನೀವು ಆರಾಮಾಗಿ ಇಟ್ಕೊಳ್ಬೋದು. ಫೋನ್ ಐ ಥಿಂಕ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ. ಸೊ ಇದ್ರ ಜೊತೆ ಕೊನೆಯದಾಗಿ ಒಂದು ಫೀಚರ್ ಅಂತಂದರೆ ಆಲ್ಮೋಸ್ಟ್ ಸೇಮ್ ಸ್ಟ್ಯಾಂಡರ್ಡ್ ಹೋಂಡಾ ಸಿಟಿಲಿಂದ ಅದರ ಸೇಮ್ ಫೀಚರ್ ಇದೆ, ಇದರ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್. ಸೊ ನಿಮಗೆ ಇಲ್ಲೊಂದು ಡಿಜಿಟಲ್ ಪ್ಯಾನಲ್ ನೋಡೋಕ್ಕೆ ಸಿಗುತ್ತೆ, ಇಲ್ಲಿ ನಂಬರ್ಸ್ ಮತ್ತು ಎಲ್ಲನೂ LCD ಪ್ಯಾನಲ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಫ್ಯಾನ್ ಸ್ಪೀಡ್ ಆರ್ ಟೆಂಪರೇಚರ್ ಏನಿದೆ
ಸೊ ಸಿಡನ್ ಅಂತ ಬಂದಾಗ ರಿಯರ್ ಸೀಟ್ ಕಂಫರ್ಟ್ ಏನಿದೆ ಅದು ತುಂಬ ಮ್ಯಾಟರ್ ಆಗುತ್ತೆ, ಯಾಕೆಂದ್ರೆ ಸಿಡನ್ ಅನ್ನೋದೇ ಅದಕ್ಕೋಸ್ಕರ, ಇಲ್ಲಾಂದ್ರೆ ಎಲ್ಲರೂ ಹ್ಯಾಚ್ ಬ್ಯಾಕ್ನ ತೊಗೊಂತಾ ಇದ್ರು. ಇದರಲ್ಲಿ ಹಂಗೆ ನೋಡಿದಂಗೆ ರಿಯರ್ ಸೀಟ್ ಕಂಫರ್ಟ್ ತುಂಬ ಚೆನ್ನಾಗಿದೆ, ನಿಮಗೆ ಒಳ್ಳೆ ಲೆಗ್ ರೂಮ್ ಇದೆ. ಆ್ಯಂಡ್ ಈ ಸೀಟ್ನ ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನನ್ನ ಒಳ್ಳೆ ಲೆಗ್ ರೂಮ್ ಇದೆ, ಒಳ್ಳೆ ಹೆಡ್ ರೂಮ್ ಇದೆ, ಒಳ್ಳೆ ನಿಮಗೆ ಆ್ಯಕ್ಚುಲಿ ನಿಮ್ಮ ಕಾಲ್ನ ಕೂಡ ಸೀಟ್ನ ಕೆಲವರು ಟಕ್ ಮಾಡ್ಬೋದು. ಸೊ ಆರಾಮಾಗಿ ಒಂದು ಒಳ್ಳೆ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ನೀವು ರಿಕ್ಲೈನ್ ಹಾಕ್ಕೊಂಡು ಕೂತ್ಕೊಂಡಿರ್ತೀರ. ಬಟ್ ಯಾವುದೇ ಥರದ ಮ್ಯಾನ್ಯುಲ್ ರಿಕ್ಲೈನಿಂಗ್ ಎಲ್ಲ ಫಿಕ್ಸ್ ಪೊಸಿಷನಲ್ಲಿ ಕೂತ್ಕೊಳ್ಬೇಕು ನೀವು. ಬಟ್ ಸ್ಟಿಲ್ ನೀವು ಒಂದು ಆ್ಯಂಗಲಲ್ಲಿ ಕೂತಿರೋದ್ರಿಂದ ಒಳ್ಳೆ ಅಂಡರ್ ಥೈ ಸಪೋರ್ಟ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಿಮ್ಮ ಈ ರೇಸ್ ಜರ್ನಿನ ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ನಿಮಗೆ ಒಂದು ಫೋಲ್ಡೆಬಲ್ ಆರ್ಮ್ ರೆಸ್ಟ್ ಇದೆ, ಇಲ್ಲಿ ಕಪ್ ಹೋಲ್ಡರ್ಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ರಿಯರ್ ಪ್ಯಾಸೆಂಜರ್ಸ್ನ ಕಂಫರ್ಟ್ ಇನ್ನೂ ಜಾಸ್ತಿ ಮಾಡೋದಕ್ಕೆ ನಿಮಗೆ 3 ಜನಕ್ಕೆ ಇಲ್ಲಿ ಕೂತ್ಕೊಳ್ಳೋರಿಗೆ ಹೆಡ್ ರೆಸ್ಟ್ ಸಿಗುತ್ತೆ. ಬಟ್ ಎಲ್ಲನೂ ಹೆಡ್ ರೆಸ್ಟ್ ಫಿಕ್ಸ್ ಹೆಡ್ ರೆಸ್ಟ್, ಯಾವುದೇ ಥರದ ಅಡ್ಜಸ್ಟಬಿಲಿಟಿ ಇಲ್ಲ. ಆ್ಯಂಡ್ ನಿಮಗೆ ಒಂದು ರಿಯರ್ ಎಸಿ ವೆಂಟ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಬರೇ ನೀವು ಇದರ ಒಂದು ಫ್ಲೋ ಕಂಟ್ರೋಲ್ ಏನಿದೆ ಅದನ್ನು ಮಾಡ್ಕೊಳ್ಬೋದು, ಜಾಸ್ತಿ ಇನ್ಕ್ರೀಸ್ ತುಂಬ ಸ್ಪೀಡ್ ವೇರಿಯೇಷನ್ ಬರಲ್ಲ. ಆ್ಯಂಡ್ ಡೈರೆಕ್ಷನ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು, ಮೇಲ್ಗಡೆ ಕೆಳಗಡೆ ಇಲ್ಲ ಸೈಡಲ್ಲಿ ಕೂಡ ನೀವು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಬೋದು ಎ ಸಿ ವೆಂಟ್ಸ್ದು. ಅದ್ರ ಜೊತೆಗೆ ನಿಮಗೆ 2 12 ವೋಲ್ಟ್ ಸಾಕೆಟ್ ಕೆಳಗಡೆ ಸಿಗುತ್ತೆ ಡಿವೈಸಸ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಡಿವೈಸಸ್ ಚಾರ್ಜ್ ಮಾಡ್ಕೊಂಡ ಬಗ್ಗೆ ಹೇಳ್ತಾ, ನಿಮಗೆ ನಾರ್ಮಲಿ ಎಲ್ಲ ಕಾರಲ್ಲೂ ಒಂದು ರೆಗ್ಯುಲರ್ ಮ್ಯಾಗ್ಝಿನ್ ಹೋಲ್ಡರ್ ಇಲ್ಲಾಂದ್ರೆ ಡೋರ್ ಸೀಟ್ ಪಾಕೆಟ್ ಏನಿದೆ ಅದು ನೋಡೋಕ್ಕೆ ಸಿಗುತ್ತೆ. ಬಟ್ ಇಲ್ಲೊಂದು ಆರ್ಗನೈಸರ್ ಥರ ಆ್ಯಡ್ ಮಾಡಿ ನಿಮಗೆ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಬೇಸಿಕ್ಲಿ ಈ ಒಂದು ಸ್ಮಾಲ್ ಟಚಸ್ ಏನಿದೆ ಅದು ಡೆಫಿನೆಟ್ಲಿ ನಿಮಗೆ ಒಂದು ಫೀಲ್ ಟು ಗುಡ್ ಫ್ಯಾಕ್ಟರ್ಗೆ ಆ್ಯಡ್ ಆಗುತ್ತೆ. ಯಾಕೆಂತಂದ್ರೆ ನೀವು ಡಿವೈಸ್ ಚಾರ್ಜ್ ಮಾಡ್ಕೊಂತಿರ್ಬೇಕಾದ್ರೆ ಫೋನ್ ಎಲ್ಲಿಡೋದಪ್ಪ ಅಂತ ಏನು ಯೋಚನೆ ಇಲ್ಲ, ಆರಾಮಾಗಿ ಫೋನ್ನ ಇಲ್ಲಿ ನೀವು ಇಟ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಅಕಸ್ಮಾತ್ ನೀವು 5 ಜನ ಟ್ರಾವೆಲ್ ಮಾಡ್ತಿರ್ಬೇಕು ಅಂತಂದರೆ ಇಲ್ಲಿ ನಿಮಗೆ ಫ್ಲೋರ್ ಬೋರ್ಡ್ ಏನಿದೆ ಸ್ವಲ್ಪ ರೇಸ್ಡ್ ಆಗಿದೆ. ಸೊ ಮಧ್ಯದಲ್ಲಿ ಕೂತ್ಕೊಂಡಿರೋರಿಗೆ ತುಂಬ ತೊಂದರೆ ಆಗಲ್ಲ. ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸಸ್ ಡೆಫಿನೆಟ್ಲಿ ಟ್ರಾವೆಲ್ ಮಾಡ್ಬೋದು, ಲಾಂಗ್ ಡಿಸ್ಟೆನ್ಸ್ ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ರೇಸ್ಡ್ ಇದೆ ಅದಕ್ಕೋಸ್ಕರನೇ, ಯಾಕಂದರೆ ಕಾಲ್ ಸ್ಪ್ಲಿಟ್ ಮಾಡಿಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಸೊ ಇದು ನಿಮಗೆ ಇವಾಗ ಈ ರಿಯರ್ ಪ್ಯಾಸೆಂಜರ್ಸ್ಗೆ ಯಾವ ಥರ ಒಂದು ಕಂಫರ್ಟ್ ಸಿಗುತ್ತೆ ಅಂತ ಹೇಳಿದ್ದೀನಿ. ಕೊನೆಯದಾಗಿ ನಾನಾಗಲೇ ಹೇಳಿದಂಗೆ ರಿಯರ್ ಪ್ಯಾಸೆಂಜರ್ಸ್ಗೆ ನಿಮಗೆ ಮ್ಯಾನ್ಯುಲಿ ಆಪರೇಟೆಡ್ ಬ್ಲೈಂಡ್ಸ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ಸನ್ ಬ್ಲೈಂಡ್ಸಿಂದ ನಿಮಗೆ ಡೆಫಿನೆಟ್ಲಿ ಇನ್ನೂ ಅಡಿಷ್ನಲ್ ಕಂಫರ್ಟ್ ಸಿಗುತ್ತೆ. ಸೊ ಈಗ ನಾವು ಬಂದು ಕೂತಿದ್ದೀವಿ ಹೋಂಡಾ ಸಿಟಿ ಈ ಎಚ್ ಇವಿನ ಡ್ರೈವಿಂಗ್ ಸೀಟಲ್ಲಿ. ಸೊ ಮೊದಲನೇದಾಗಿ ಒಂದೆರಡು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಒಂದು ಹೈಬ್ರಿಡ್ ಟೆಕ್ ಇದೆ. ಸೊ ಹೈಬ್ರಿಡ್ ಟೆಕ್ಕಲ್ಲಿ ಏನಂದ್ರೆ ಎರಡು ಮೋಟರ್ ಮತ್ತು ಒಂದು ಬ್ಯಾಟ್ರಿ ಪ್ಯಾಕ್ ಇದೆ. ಅದ್ರ ಜೊತೆಗೆ ಒಂದು 1.5 liter ಡಿ ಒ ಎಚ್ ಸಿ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ, ಅದು ಕೂಡ ಇದರಲ್ಲಿ ಹೊಂದಿದೆ. ಅದ್ರ ಜೊತೆಗೆ ಈ ಎಲ್ಲ ಇಂಜಿನ್ನು, ಎರಡು ಮೋಟರ್ ಮತ್ತು ಬ್ಯಾಟ್ರಿ ಜೊತೆಗೆ ವರ್ಕ್ ಮಾಡಿ ನಿಮಗೆ ಒಂದು 3 ಡ್ರೈವಿಂಗ್ ಮೋಡ್ ಕೊಡುತ್ತೆ. ಫಸ್ಟ್ ಎಲೆಕ್ಟ್ರಿಕ್ ಮೋಡ್. ಸೊ ಎಲೆಕ್ಟ್ರಿಕ್ ಮೋಡ್ ಏನಾಗುತ್ತಂದರೆ ವೀಲ್ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕ್ ಮೋಟರಿಂದ ಡ್ರಿವನ್ ಆಗೋದು. ನೆಕ್ಸ್ಟ್ ಹೈಬ್ರಿಡ್ ಮೋಡ್. ಸೊ ಇಂಜಿನ್ನು ಎಲೆಕ್ಟ್ರಿಕ್ ಮೋಟರ್ ಮತ್ತು ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ, ಬಟ್ ಸ್ಟಿಲ್ ವೀಲ್ ಏನಿದೆ ಅದು ಮೋಟರಿಂದನೇ ಡ್ರೈವ್ ಆಗ್ತಾ ಇರುತ್ತೆ. ಥರ್ಡ್ ಇಂಜಿನ್ ಮೋಡ್ ಅಂತ. ಸೊ ಅದೇನಾಗುತ್ತೆ, ಇಂಜಿನ್ ಡೈರೆಕ್ಟ್ ಆಗಿ ವೀಲ್ನ ಡ್ರೈವ್ ಮಾಡುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಈ ಕಾರಲ್ಲಿ ಮೋಟರಿಂದನೇ ಡ್ರೈವ್ ಆಗ್ತಾ ಇರುತ್ತೆ, ಇಂಜಿನ್ ಜಸ್ಟ್ ಮೋಟರ್ ಮತ್ತು ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇರುತ್ತೆ ಅಷ್ಟೇ. ಸೊ ಇದು ಒಂದು ಹೈಬ್ರಿಡ್ ಟೆಕ್, ನಿಮಗೆ ಒಂದು ಸಿಂಪಲ್ ಆಗಿ ಹೇಳಿದ್ದೀನಿ. ಬಟ್ ಈ ಎಲ್ಲ ಏನಿದೆ ಈ ಹೈಬ್ರಿಡ್ ಟೆಕ್, ಇದ್ರ ಜೊತೆ ಒಂದು ಈ ಸಿ ವಿ ಟಿ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೊಂದು ಫಿಸಿಕಲ್ ಗೇರ್ಸ್ ಇಲ್ಲ, ಬಟ್ ಇದರಲ್ಲಿ ಒಂದು ಮೆಶ್ ಡಿಫ್ರೆಂಟ್ ಒಂದು ನಿಮ್ಮ ಸ್ಕೂಟರಲ್ಲಿ ಏನು ಯಾವ ಥರ ಒಂದು ಗೇರ್ ಸಿಗುತ್ತೆ ಆ ಥರ ಒಂದು ಗೇರ್ ಸಿಸ್ಟಮ್ ಇದರಲ್ಲಿದೆ. ಸೊ ನಿಮಗೆ ಈ ಎಲ್ಲ ಏನು ಒಂದು ರೆವಲ್ಯೂಷನರಿ ಟೆಕ್ ಇದೆ ಅದೆಲ್ಲದರ ಜೊತೆಗೆ ಈ ಕಾರು ಓಡಿಸೋದಕ್ಕೆ ಯಾವುದೇ ಥರದ ಡಿಫ್ರೆಂಟ್ ಇಲ್ಲ. ನಿಮಗೆ ಸ್ಟ್ಯಾಂಡರ್ಡ್ ಹೋಂಡಾ ಸಿಟಿ ಏನಿದೆ ಅದೇ ಥರನೇ ಓಡಿಸೋಕ್ಕಾಗುತ್ತೆ. ಆರಾಮಾಗಿ ನೀವು ಡ್ರೈವಲ್ಲಿ ಹಾಕ್ಬಿಟ್ಟು ಆಟೋಮೆಟಿಕ್ ಕಾರ್ ಯಾವಾಗ ಹೆಂಗೆ ಓಡಿಸ್ತೀರೋ ಸೇಮ್ ಆಟೋಮೆಟಿಕ್ ಕಾರ್ ನಿಮ್ಗೆ ಒಂದು ಓಡಿಸೋ ಸಾಧ್ಯತೆ ಇದರಲ್ಲಿ ಆರಾಮಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಎಲ್ಲಿ ನಿಮಗೆ ಚೇಂಜ್ ಆಗಂದ್ರೆ ಸ್ವಲ್ಪ ನಿಮ್ಮ ಬ್ಯಾಟ್ರಿ ರೇಂಜ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ನಿಮಗೆ ಗೇರ್ ಬಾಕ್ಸಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಆಪ್ಷನ್ ಇದೆ. ಸೊ ನೀವು ಪ್ರೆಸ್ ಮಾಡಿ ರೀಜನ್ ಬ್ರೇಕಿಂಗ್ ಹೊತ್ತಾಗ ನಿಮಗೆ ಇಲ್ಲಿ ಏನಾಗುತ್ತೆ, ನಿಮ್ಮ ಆಕ್ಸಿಲೇಟರಿಂದ ನೀವು ಕಾಲ್ ತೆಗೆದಾಗ ಡಿಫ್ರೆಂಟ್ ಲೆವೆಲ್ ಆಫ್ ರೀಜನರೇಷನ್ ನೀವು ಚೂಸ್ ಮಾಡ್ಬೋದು. 1-3 ತನಕ ಇದೆ. ಸೊ 3ನಲ್ಲಿ ಏನಾಗುತ್ತೆ, ತುಂಬ ಸ್ಲೋ ಫಾಸ್ಟ್ ಆಗಿ ಕಾರು ಬ್ರೇಕ್ ಮಾಡೋಕ್ಕೆ ಶುರು ಮಾಡಿ ಆ ಒಂದು ಬ್ರೇಕಿಂಗ್ ಪವರ್ನ ನಿಮಗೆ ಬ್ಯಾಟ್ರಿಗೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದು ಒಂದು ಹೈಬ್ರಿಡ್ ಟೆಕ್ಕಲ್ಲಿ ನಿಮ್ಗೆ ಹೇಳಿದ್ದೀನಿ. ಇನ್ನು ಟರ್ಮ್ಸ್ ಆಫ್ ಪವರ್ ಫಿಗರ್ಸ್ ಮಾತಾಡಬೇಕು ಅಂತಂದರೆ ಅರೌಂಡ್ 126 BHP ನಿಮಗೆ ಕಂಬೈನ್ಡ್ ಪವರ್ ಔಟ್ಪುಟ್ ಸಿಗುತ್ತೆ. ಆ್ಯಂಡ್ 253 ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾರ್ಕ್ ಇದರಲ್ಲಿ ಸಿಗುತ್ತೆ. ಸೊ ವೆರಿ ಪಂಚಿ ಇಂಜಿನ್, ನಿಮಗೆ ಆರಾಮಾಗಿ ಒಂದು ಲೋ ಎಂಡ್ ಟಾರ್ಕ್ ಏನಿರುತ್ತೆ ಮೋಟರ್ ಎಲೆಕ್ಟ್ರಿಕ್ ಮೋಟರ್ ಅದು ನಿಮಗೆ ಸಿಗುತ್ತೆ. ಟಾಪ್ ಎಂಡಲ್ಲಿ ನಿಮಗೆ ಇಂಜಿನ್ನ ಒಂದು ಏನು ಟಾಪ್ ಎಂಡ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅದು ಸಿಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಂದು ಓವರ್ಆಲ್ ಪರ್ಫಾರ್ಮೆನ್ಸ್ ನಿಮಗೆ ಕವರ್ ಆಗುತ್ತೆ. ಲೋ ಎಂಡ್ ಆಗಿರಲಿ, ಮಿಡ್ ರೇಂಜ್ ಆಗಿರಲಿ, ಟಾಪ್ ಎಂಡ್ ಆಗಿರಲಿ, ಅದ್ರ ಜೊತೆಗೆ ಎಲ್ಲಿ ನಿಮಗೆ ಒಂದು ಇನ್ನ ಇಂಪ್ರೂವ್ಮೆಂಟ್ ಆಗೋದು ಅಂತಂದರೆ ಇದರ ಒಂದು ಫ್ಯೂಲ್ ಎಫಿಷಿಯನ್ಸಿನಲ್ಲಿ. ಯಾಕೆಂದರೆ ಇದೊಂದು ಆಟ್ಕಿನ್ಸನ್ ಸೈಕಲ್ನ ರನ್ ಮಾಡುತ್ತೆ ಈ ಒಂದು ಇಂಜಿನ್. ಸೊ ಅದರಿಂದ ಏನಾಗುತ್ತೆ, ಫ್ಯೂಲ್ ಎಫಿಷಿಯನ್ಸಿ ಇಂಪ್ರೂವ್ ಆಗಿ ಹೋಂಡಾ ಅವರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ, 26 KMP ಮೈಲೇಜ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಮೋಸ್ಟ್ ಆಫ್ ದ ಟೈಮ್ ಎಲೆಕ್ಟ್ರಿಕಲ್ಲಿ ಡ್ರೈವ್ ಆಗುತ್ತೆ ಅದಕ್ಕೋಸ್ಕರನೇ. ಸೊ ಡೆಫಿನೆಟ್ಲಿ ಇದೊಂದು ಶಾರ್ಟ್ ಡ್ರೈವ್. ಇನ್ನು ಮುಂದೆ ನಾವು ಇದರ ಮೈಲೇಜ್ ಏನು ಅದು ಅವರು
ಕ್ಲೇಮ್ ಮಾಡಿರೋ ಸಿಗುತ್ತಾ ಇಲ್ವ ಅಂತ ನಿಮಗೆ ಮುಂದೆ ಟೆಸ್ಟ್ ಮಾಡಿ ಹೇಳ್ತೀವಿ ಇನ್ನೊಂದು ಫುಲ್ ರಿವ್ಯೂನಲ್ಲಿ. ಇನ್ನು ನೆಕ್ಸ್ಟ್ ಸಸ್ಪೆನ್ಷನ್ ಆ್ಯಂಡ್ ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂದರೆ ಸಸ್ಪೆನ್ಷನ್ ಅಗೇನ್ ನಿಮಗೆ ಬ್ಯಾಟ್ರಿ ಟೆಕ್ ಇರೋದ್ರಿಂದ ಸ್ವಲ್ಪ ಏನದು ಟ್ವೀಕ್ನ ಮಾಡಿದ್ದಾರೆ, ಬಟ್ ನಿಮಗೆ ಮಾಡರೇಟ್ಲಿ ಸ್ಟ್ರಾಂಗ್ ಇದೆ, ಯಾವ್ದು ತುಂಬ ಸ್ಟಿಫ್ ಆಗೂ ಇಲ್ಲ, ತುಂಬ ಸಾಫ್ಟ್ ಆಗೂ ಇಲ್ಲ, ಯಾವುದೇ ಥರದ ಒಂದು ಪಾಟ್ ಹೋಲ್ಸ್ ಮತ್ತು ನಿಮಗೆ ಕಾರ್ನರಿನ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡುತ್ತೆ ಒಂದು ಒಳ್ಳೆ ರೈಡ್ನ ಕೊಡೋದಕ್ಕೆ, ಕಂಫರ್ಟಬಲ್ ರೈಡ್ನ ಕೊಡೋದಕ್ಕೆ. ಸೆಡಾನ್ಗೆ ಅದು ತುಂಬ ಇಂಪಾರ್ಟೆಂಟ್, ಸೊ ಅದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಬ್ರೇಕಿಂಗ್ ಇಸ್ ಆನ್ ಪಾಯಿಂಟ್, ನಿಮಗೆ ನಾಲ್ಕು ವೀಲಲ್ಲಿ ಬ್ರೇಕ್ ಸಿಗುತ್ತೆ, ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಸಖತ್ ಇಷ್ಟ ಆಯಿತು ನನಗೆ ಬ್ರೇಕಿಂಗು, ನಿಮಗೆ ಸಖತ್ ಶಾರ್ಪ್ ಆಗಿದೆ ಆ್ಯಂಡ್ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ನಿಮಗೆ ಈ ರೀಜನರೇಟಿವ್ ಬ್ರೇಕಿಂಗಿಂದ ಕಾಲು ಸುಮ್ಮನೆ ಲಿಫ್ಟ್ ಮಾಡಿದ್ರೆ ಸಾಕು, ಕಾರು ತುಂಬ ಬ್ರೇಕ್ ಮಾಡೋಕ್ಕೆ ಶುರು ಮಾಡಿ ಆ ಒಂದು ಪವರ್ನ ನಿಮಗೆ ಚಾರ್ಜ್ ಮಾಡಿ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ. ಸೊ ಇದು ಒಂದು ಬ್ರೇಕಿಂಗ್ ಆ್ಯಂಡ್ ಸಸ್ಪೆನ್ಷನ್ ಆಯಿತು. ನೆಕ್ಸ್ಟ್ ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬ ಲೈಟ್ ಆಗಿಲ್ಲ ಸ್ಟೇರಿಂಗು, ತುಂಬ ಹಾರ್ಡ್ ಆಗಿಲ್ಲ. ಐ ಥಿಂಕ್ ಒಂದು ನ್ಯೂಟ್ರಲ್ ಗ್ರೌಂಡ್ ಏನಿದೆ ಸಸ್ಪೆನ್ಷನ್ ಥರ ಅದೇ ಥರನೇ ಇದೆ. ನಿಮಗೆ ಸ್ಲೋ ಸ್ಪೀಡ್ಸಲ್ಲಿ ಆರಾಮಾಗಿ ಮೆನುವರ್ ಮಾಡ್ಬೋದು ಆ್ಯಂಡ್ ಹೈ ಸ್ಪೀಡ್ಸಲ್ಲಿ ನಿಮಗೆ ಸ್ವಲ್ಪ ವೇ ಅಪ್ ಆಗಿ ಇನ್ನು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಇನ್ನು ಪುಷ್ ಮಾಡೋದಕ್ಕೆ ಈ ಕಾರಣ. ಸೊ ಇನ್ ಟರ್ಮ್ಸ್ ಆಫ್ ಸ್ಟೇರಿಂಗ್ ಆಲ್ಸೋ ನಿಮಗೆ ಏನೂ ತೊಂದರೆ ಇಲ್ಲ. ಸೀಟ್ ಎಸ್, ನಿಮಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಒಳ್ಳೆ ಬೋಲ್ಸ್ಟ್ರಿಂಗ್ ಇದೆ. ಅಗೇನ್ ನಾನು ಜಾಸ್ತಿ ಏನು ಕಂಪ್ಲೇಂಟ್ ಮಾಡ್ಕೊಳ್ಳೋ, ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಹೊಂಡಾ ಸಿಟಿ ಮಾಡಲ್ ಏನಿತ್ತು ಸೀಟ್ಸು ಅದೇ ಥರ ನಿಮಗೆ ಸಿಗುತ್ತೆ, ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಇಟ್ ಈಸ್ ಅ ವೆರಿ ಕಂಫರ್ಟೇಬಲ್ ಸೀಟ್, ನೀವು ಲಾಂಗ್ ಡಿಸ್ಟೆನ್ಸ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಇದರಲ್ಲಿ ಯಾವುದೇ ಥರದ ತೊಂದರೆ ಇಲ್ಲದೆ. ನೆಕ್ಸ್ಟ್ ಇನ್ನು ಒಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ ಈ ಕಾರಲ್ಲಿರೋ ಒಂದು ಲೆವೆಲ್ 2 ಅಡಾಸ್ ಸಿಸ್ಟಮ್. ಸೊ ಲೆವೆಲ್ 2 ಅಡಾಸ್ ಸಿಸ್ಟಮ್ಗೆ ಒಂದು ಮೇನ್ ಟೆಕ್ ಏನು ಅಂತಂದರೆ ಈ ಒಂದು IRVM ಇದೆ, ಅದರ ಹಿಂದೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಮುಂದೆ ರೋಡ್ ಸರ್ಫೇಸ್ನ ರೀಡ್ ಮಾಡ್ತಾ ಇರುತ್ತೆ. ರೀಡ್ ಮಾಡೋದ್ರಿಂದ ನಿಮಗೆ ನಾಲ್ಕು ಮೇನ್ ಫೀಚರ್ ಸಿಗುತ್ತೆ, ಅದು ರೋಡ್ ಡಿಪಾರ್ಚರ್ ವಾರ್ನಿಂಗ್ ಅಂತಂದರೆ ನೀವು ಗಾಡಿ ಅಕಸ್ಮಾತ್ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ವೈಟ್ ಲೈನ್ದಿಂದ ದೂರ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ನಿಮಗೆ ಅಲರ್ಟ್, ಡ್ರೈವರ್ನ ಅಲರ್ಟ್ ಮಾಡಿ ನಿಮಗೆ ವಾರ್ನ್ ಮಾಡುತ್ತೆ. ನೆಕ್ಸ್ಟ್ ಎಲ್ಲಿ ನಿಮಗೆ ಸಿಗೋದು ಅಂತಂದರೆ ಇದರ ಒಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಸೊ ಹಿಂಗೇನು ಅಂತಂದರೆ ಸ್ಪೀಡ್ ಸೆಟ್ ಮಾಡಿ ಮುಂದೆ ಕಾರ್ನ ರೀಡ್ ಮಾಡಿ ಆಟೋಮೆಟಿಕ್ಕಾಗಿ ಅದು ರನ್ ಮಾಡ್ತಾ ಇರುತ್ತೆ. ನಿಮಗೆ ಯಾವುದೇ ಥರದ ಬ್ರೇಕ್ ಇಲ್ಲ, ಆಕ್ಸಿಲೇಟರ್ ಇನ್ಪುಟ್ ಬೇಕಾಗಲ್ಲ, ಸ್ಪೀಡ್ನ ಸೆಟ್ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಕಾರ್ ಆಕ್ಸಿಲೇಟ್ ಆಗುತ್ತೆ, ಡಿಸಿಲೇಟ್ ಆಗುತ್ತೆ, ನೀವು ಯಾವುದೇ ಥರದ ಒಂದು ಬ್ರೇಕ್ ಇನ್ಪುಟ್ ಬೇಕಾಗಲ್ಲ. ನೆಕ್ಸ್ಟ್ ನಿಮಗೆ ಇನ್ನೊಂದು ಫೀಚರ್ ಏನು ಸಿಗೋದು ಅಂತಂದರೆ ಇದರಲ್ಲಿ ಲೇನ್ ಕೀಪಸಸ್. ಸೊ ನೀವು ಹೈವೇನಲ್ಲಿ ಕ್ರೂಸ್ ಮಾಡ್ತಿರ್ಬೇಕಂದ್ರೆ ಅಕಸ್ಮಾತ್ ಒಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡ್ತಿತ್ತು ಅಂದರೆ ಅದ್ರ ಜೊತೆ ಲೇನ್ ಕೀಪಸಸ್ನ ಆನ್ ಮಾಡಿತ್ತು ಅಂತಂದರೆ ನಿಮಗೆ ಆ್ಯಕ್ಚುಲಿ ತುಂಬ ಸ್ಟೀರಿಂಗ್ ಇನ್ಪುಟ್ ಬೇಕಾಗಲ್ಲ, ತುಂಬ ಬ್ರೇಕಿಂಗ್ ಇನ್ಪುಟ್ ಅಂತೂ ಇಲ್ಲವೇ ಇಲ್ಲ, ಸ್ಟೇರಿಂಗ್ ಇನ್ಪುಟ್ ಅಂತೂ ಇಲ್ಲ. ಸೊ ಆಟೋಮೆಟಿಕ್ ಆಗಿ ಕಾರ್ ಹೋಗೋ ಥರ ನಿಮಗೆ ಒಂದು ಫೀಲಿಂಗ್ ಇದರಲ್ಲಿ ಬರುತ್ತೆ. ಸೊ ಅದರಿಂದ ಆ ಒಂದು ಫೀಚರ್ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮಗೆ ಒಂದು ಇನ್ನೂ ಎಕ್ಸಲೆಂಟ್ ಸೇಫ್ಟಿ ಫೀಚರ್ ಅಂದರೆ ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್. ಸೊ ಏನಾಗುತ್ತೆ ಅಂದರೆ ರೋಡ್ನ ಮುಂದೆ ಸ್ಕ್ಯಾನ್ ಮಾಡ್ತಾ ಇರುತ್ತೆ, ಮುಂದೆ ಕಾರ್ ಅಕಸ್ಮಾತ್ ತುಂಬ ಸ್ಲೋ ಹೋಗ್ತಾರೆ, ನೀವು ತುಂಬ ಫಾಸ್ಟಾಗಿ ಅಪ್ರೋಚ್ ಆಗ್ತಾ ಇದ್ದರೆ ಫಸ್ಟ್ ನಿಮಗೆ ಒಂದು ವಾರ್ನಿಂಗ್ ಕೊಡುತ್ತೆ. ಆ ವಾರ್ನಿಂಗು ನೀವು ಮಿಸ್ ಮಾಡ್ತು ಅಂತಂದರೆ ಡೈರೆಕ್ಟಾಗಿ ಕಾರು ಬ್ರೇಕ್ ಮಾಡಿ ಸ್ಟಾಪ್ ಮಾಡುತ್ತೆ ಕಾರ್ನ, ಆ ಒಂದು ಕ್ರಾಶ್ನ ಅವಾಯ್ಡ್ ಮಾಡೋದಕ್ಕೆ. ಸೊ ಇದೆಲ್ಲ ಒಂದು ಅಡಾಸ್ ಫೀಚರ್ಸ್ ಮತ್ತು ಸೇಫ್ಟಿ ಫೀಚರ್ಸ್ ಇಂಪ್ರೂವ್ ಆಗಿ ಈ ಒಂದು ಕಾರಲ್ಲಿ, ಈ HEV ಕಾರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಎಲ್ಲ ನಿಮಗೆ ಫೀಚರ್ಸ್ ಈ ಒಂದು ಇಂಪ್ರೂವ್ಮೆಂಟ್ ಆಗಿರೋದು ಈ ಒಂದು ಹೊಂಡಾ ಸಿಟಿ ಈ HEV ನಮ್ಮ ಪ್ರಕಾರ ಅರೌಂಡ್ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಅರೌಂಡ್ 20 lakhs ಇರ್ಬೋದು. ನಿಮಗೆ ಈ ಒಂದು ರಿವ್ಯೂ ನೋಡಿದ ಮೇಲೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.